ಇನ್ನು ಗ್ಯಾರಂಟಿಗಳು ಡೆವಲಪ್ಮೆಂಟ್ಗೆ ಹಣದ ಕೊರತೆ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರವನ್ನು ಹೆಚ್ಚಿಸಿದ್ರು ಈಗ ಬಸ್ ಪ್ರಯಾಣ ದರ ಹೆಂಗಸರಿಗೆ ಫ್ರೀ ಇದೆ ಗಂಡಸ್ರಿಗೆ ಹಾಕ್ತಾರೆ ಅನ್ನೋ ಚರ್ಚೆಗಳಿತ್ತು ಈಗ ಇಲ್ಲ ಇಲ್ಲ ಅಂತ ಪ್ರಸ್ತಾವನೆ ಇಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ ಇವಾಗ ಉತ್ತರವನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ದರ ಏರಿಕೆ ಮಾಡಲ್ಲ ಸದ್ಯಕ್ಕೆ ನಾವಿರೋ ಅಧಿಕಾರದಲ್ಲಿವರೆಗೂ ಮಾಡಲ್ಲ ಅಂತೇನು ಹೇಳಿಲ್ಲ ಸದ್ಯಕ್ಕೆ ಮಾಡಲ್ಲ ಅಂತ ಹೇಳಿದ ಪೆಟ್ರೋಲ್ ಡೀಸೆಲ್ ಬಲೆ ಹೆಚ್ಚಳ ಮಾಡಿರುವುದು ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರವೇ ಹೊರತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಅಲ್ಲ ಈ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತು ಸಾವಿರ ಕೋಟಿ ಅನುದಾನ ಮೀಸಲಿರಿಸಿದ್ದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಇನ್ನಷ್ಟು ಅಭಿವೃದ್ಧಿ ಆಗಲಿದೆ ಅಂತ ತಿಳಿಸಿದ್ರು ಗ್ಯಾರಂಟಿಯಿಂದ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋದಾದರೆ ಎಲ್ರಿಗೂ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿ ಯಾಕೆ ಹಾಕದ್ರಿ ಮುಖ್ಯಮಂತ್ರಿಗಳೇ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಸರಿಸುಮಾರು ಇಡೀ ರಾಜ್ಯಾದ್ಯಂತ ಒಂದು ನಾಲ್ಕೈದು ಸಾವಿರ ಪೆಟ್ರೋಲ್ ಬಂಕ್ ಅಂತ ಇಟ್ಕೊಂಡ್ರು ಐದು ಸಾವಿರ ಪೆಟ್ರೋಲ್ ಬಂಕ್ ಒಂದು ಬಂಕು ಕೆಲವೊಂದು ಮೂವತ್ತು ಸಾವಿರ ಲೀಟರ್ ಹೋಗುತ್ತೆ ಕೆಲವು ಐದು ಹೋಗುತ್ತೆ ಹತ್ತು ಹೋಗುತ್ತೆ ಹದಿನೈದು ಸಾವಿರ ಆವರೇಜ್ ಇಟ್ಕೊಂಡ್ರು ಲೆಕ್ಕಾಚಾರಕ್ಕೆ ಬರುವುದೇ ಆದರೆ ಒಂದು ಕ್ಯಾಲ್ಕುಲೇಷನ್ ಕೊಡ್ಲಿಕ್ಕೆ ನಾನು ನಿಮ್ಗೆ ಟ್ರೈ ಮಾಡ್ತೀನಿ ಒಂದು ಐದು ಸಾವಿರ ಬಂಕು ಇಂಟು ಹದಿನೈದು ಸಾವಿರ ಲೀಟರ್ ಆವರೇಜ್ ಅಂದ್ಕೊಂಡ್ರು ಚುಕಮಿ ಏಳುವರೆ ಕೋಟಿ ಲೀಟರ್ ಪರ್ ಡೇ ಪೆಟ್ರೋಲ್ ಡೀಸೆಲ್ ಸೇರಿ ಇಡೀ ರಾಜ್ಯಾದ್ಯಂತ ಇಂಟು ಮೂರು ರೂಪಾಯಿ ಜಾಸ್ತಿ ಮಾಡ್ಕೊಂಡ್ರು ಇಪ್ಪತ್ತೆರಡೂವರೆ ಕೋಟಿ ದಿನಕ್ಕೆ ಇಂಟು ತರ್ಟಿ ಡೇಸ್ ಹೆಚ್ಚು ಕಮ್ಮಿ ಆರುನೂರ ಎಪ್ಪತ್ತೈದು ಕೋಟಿ ಇಂಟು ಹನ್ನೆರಡು ತಿಂಗಳು ಒಂದು ಎಂಟು ಸಾವಿರದಿಂದ ಹತ್ತು ಸಾವಿರ ಕೋಟಿ ಮಿನಿಮಮ್ ಆದ್ರೂ ಈ ಸರ್ಕಾರ ಈ ದಿಸೆಯಲ್ಲಿ ಕಲೆಕ್ಟ್ ಮಾಡುತ್ತೆ ಅನ್ನೋದು ಸಹಜವಾದ ಚರ್ಚೆ ನಾನು ಬರೀ ಐದು ಸಾವಿರ ಒಂದು ಲೆಕ್ಕಾಚಾರದಲ್ಲಿ ಹಾಕಿರೋದಷ್ಟೇ ಒಂದು ಐದು ಸಾವಿರ ಪೆಟ್ರೋಲ್ ಬಂಕು ಆವ್ರೇಜ್ ಹದಿನೈದು ಸಾವಿರ ಲೀಟರ್ನೋ ಥರ ಲೆಕ್ಕ ಹಾಕಿದ್ದೀವಿ ಬಟ್ ಎಂಟತ್ತು ಸಾವಿರ ಕೋಟಿ ಅಂತೂ ಮಿನಿಮಮ್ ಇದರಿಂದ ಬೆಲೆ ಏರಿಕೆ ಮಾಡಿ ಟ್ಯಾಕ್ಸ್ ಹಾಕಿ ಕಲೆಕ್ಟ್ ಮಾಡ್ತಿದ್ದೀರಿ ಇದೆಲ್ಲರಿಗೂ ಅಲ್ವೇ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಬಟ್ ಏನು ಹೇಳಿದ್ರು ನೀವು ಅರ್ಗಿಸ್ಕೊಳ್ಳೋ ಕೆಪಾಸಿಟಿ ನಿಮಗಿದೆ ಏನು ಮಾಡಿದ್ರು ಸರ್ಕಾರ ಜನ ನಿಮಗೆ ಬಹುಮತ ಕೊಟ್ಟಿದ್ದಾರೆ ನೀವು ಮಾಡ್ತೀರಿ ಏನೂ ಮಾಡೋಕ್ಕಾಗಲ್ಲ ಉಳಿದ ಮೂರುವರೆ ವರ್ಷಗಳ ಕಾಲ ಮೂರು ನಾಲ್ಕು ವರ್ಷಗಳ ಕಾಲ ಜನ ಇದನ್ನು ಅನುಭವಿಸಬೇಕು ಯಾವುದೇ ಸರ್ಕಾರಕ್ಕೆ ಅಧಿಕಾರ ಕೊಟ್ಟರು ಅದನ್ನೇ ಅದೇ ಕೇಂದ್ರ ಸರ್ಕಾರ ಆದರೂ ಅದೇ ಹಣೆ ಬರಹ ರಾಜ್ಯ ಸರ್ಕಾರ ಆದರೂ ಕೂಡ ಅಣೆ ಬರಹ ಸೇಮ್ ಬದಲಾಗಿಲ್ಲ ಅಂತ ಹೇಳಬಹುದು ಬಟ್ ಈ ಬೆಳವಣಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಒಬ್ಬ ಹದಿನೈದು ಸಾವಿರ ಹೋಗಿ ಕೆಲಸ ಮಾಡೋನು ಕೂಡ ಅವ್ನು ಪೆಟ್ರೋಲ್ಗೆ ಅದೇ ರೇಟ್ ಹಾಕ್ಸ್ಕೊಂಡು ಹೋಗಬೇಕಲ್ಲ ಅಲ್ವಾ ಇಂಥ ಸಮಸ್ಯೆಗಳು ಭಾಳಷ್ಟಿದೆ ಆ ದಿಸೆಯಲ್ಲಿ ಯೋಚನೆ ಮಾಡಬೇಕಾಗಿತ್ತು ಗ್ಯಾರಂಟಿಯನ್ನು ಕೊಟ್ಟಿದ್ದು ಒಂದು ಕ್ಯಾಟಗರಿ ಅಂದರೆ ಒಂದು ವರ್ಗಕ್ಕೆ ಆದರೆ ಪೆಟ್ರೋಲ್ ಡೀಸೆಲ್ ಎಲ್ರಿಗೂ ಏರಿಕೆ ಮಾಡಿದ್ದೀರಿ ಅಲ್ವಾ ಸೊ ಹಾಗಾಗಿ ಅದು ದೊಡ್ಡ ಸಮಸ್ಯೆ